ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಗ್ಯಾರಂಟಿಯಲ್ಲಿ ಅವರೇನು ಗ್ಯಾರಂಟಿ ಕೊಟ್ಟಿದ್ದಾರೆ, ಈ ಗ್ಯಾರಂಟಿಯಲ್ಲಿನ ನ್ಯೂನತೆಗಳು ಜನ ಮೊದಲಿದ್ದು ಸಾಕಷ್ಟು ಲ್ಯಾಕಿನಾಜ್ ಇದ್ದೇ ಇದಾವೆ. ಅವ್ರಿಗೆ ಸಿಕ್ಕಿಲ್ಲ, ಇವರು ಕೊಟ್ಟಿದ್ದಾರೆ, ಮತ್ತೊಂದು ಮುಗಿದೊಂದು ಓಕೆ, ಅದ್ರ ಪಕ್ಕ ಕೇಳೋಣ. ಕಾಸ್ಟ್ ಆಫ್ ದಿ ಸೋ ಮೆನಿ ಥಿಂಗ್ಸ್ ಹ್ಯಾಸ್ ಬೀನ್ ಇನ್ಕ್ರೀಸ್ ಲೈಕ್ ಎನಿಥಿಂಗ್. ಉದಾಹರಣೆಗೆ ಮೊದಲು ನಿಮ್ದು ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್ಗೆ 10 ರೂಪಾಯಿ ಬಾಂಡ್ ಪೇಪರ್ ಇದ್ದರೆ ಈಗ ಅದನ್ನು 100 ರುಪೀಸ್ ಮಾಡಿದ್ದಾರೆ. ಮೊದಲು ಯಾವುದು 100 ರುಪೀಸ್ ಬೇಕಿತ್ತು ಅದನ್ನು 500 ರುಪೀಸ್ ಮಾಡಿದ್ದಾರೆ. ಆ ನಂತರ ನಿಮ್ಮ ನಮ್ಮಲ್ಲಿ ಉತಾರ ಅಂತ ಹೇಳ್ತೀವಿ, ಆ ಕಡೆ ಎಲ್ಲ ಪಹಣಿ ಪತ್ರಿಕೆ ಅಂತ ಹೇಳ್ತಾರೆ. ಹೌದು ಹೌದು. ಆ ಪಹಣಿ ಪತ್ರಿಕೆ ಉತಾರದ ಕಾಪಿ ತಗೊಳ್ಳ ಕಾಪಿ ಫೀ ತೆಗಿಯೋದಕ್ಕೆ ಹೊಸ ತೆಗಿಯೋದಕ್ಕೆ 10 ರೂಪಾಯಿ ಇತ್ತು, ಈಗ 25 ರೂಪಾಯಿ ಮಾಡಿದ್ದಾರೆ. ಆ ನಂತರ ಸ್ಪ್ರಿಂಕ್ಲರ್ ಪೈಪ್ಗಳ ಮೇಲಿಂದು ಸಬ್ಸಿಡಿ ತೆಗೆದಿದ್ದಾರೆ. 1950 ರೂಪಾಯಿ ರೈತರಿಗೆ ಸ್ಪ್ರಿಂಕ್ಲರ್ ಪೈಪ್ ಸಿಗ್ತಾ ಇತ್ತು, ಓಕೆ, ಈಗ 4,850 ಆಗಿದೆ. ಮತ್ತು ಫ್ರೀ ಆ ಕೋಟಾ ಮುಗಿದ ನಂತರ ವಿದ್ಯುತ್ತಿನ ಬೆಲೆ 4.75 ರೂಪಾಯಿ ಆಯಿತು, 7.25 ರೂಪಾಯಿ ಆಗಿದೆ. ಜನ ಇದನ್ನು ಗಮನಿಸ್ತಾ ಇದ್ದಾರೆ. ಒಂದು ಎರಡನೇದ್ದು ಈಗೇನು ಮೋದಿ ಸ್ಕೀಮ್ ಕೊಟ್ಟಿದ್ದಾರೆ ಸಸ್ಟೈನೇಬಲ್ ಮತ್ತು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಬೇಕಾದಂಥ ಸ್ಕೀಮ್ಗಳು, ಅದರಾಗೂ ಈಗ ಹೊಸದಾಗಿ ಆಗಿರುವಂಥ ಸ್ಕೀಮ್ಗಳು, ಅಕ್ಕಿ ಆಯುಷ್ಮಾನ್ ಭಾರತ 5 ಕೆಜಿ ಅಕ್ಕಿ ಕೊಡ್ತಾ ಇರೋದು, ಆಯುಷ್ಮಾನ್ ಭಾರತ ಇರ್ಬೋದು, ಕಿಸಾನ್ ಕೃಷಿ ಸಮ್ಮಾನ ನಿಧಿ ಯೋಜನೆ ಇರ್ಬೋದು, ಇದರ ಜೊತೆಗೆ ಈ ಎರಡು ಮೇಜರ್ ಸ್ಕೀಮ್ಗಳಿದ್ದಾವೆ. ಒಂದು ಲಖಪತ್ ದೀದಿ ಅಂಥೇಳಿ ಲಕ್ಷಾಧಿಪತಿ ಸಹೋದರಿ, ಈ ಲಕ್ಷಾಧಿಪತಿ ಸಹೋದರ 3 ಕೋಟಿ ಜನರನ್ನು ಮಾಡಬೇಕು ಅಂಥೇಳಿ ಮೋದಿಯವರ ಒಂದು ಗುರಿ ಇದೆ. ಆ 3 ಕೋಟಿ ಜನರಿಗೆ ನೀವು ಈ ಸ್ವಸಹಾಯ ಸಂಘಗಳು ಮತ್ತು ಅದರ ಒಕ್ಕೂಟಕ್ಕೆ ಒಮ್ಮೆ ಹೋಗಿ ಕೇಳ್ರಿ, 30-40 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಅವ್ರಿಗೆ. ಅಂದರೆ ಅವರ ಟ್ರಾನ್ಸಾಕ್ಷನ್ ಅವ್ರಿಗೆ ಓನ್ ಬಿಸ್ನೆಸ್ಗೆ ಸಬ್ಸಿಡಿ, ಓನ್ ಬಿಸ್ನೆಸ್ಗೆ ಸಬ್ಸಿಡಿ ಅಂದರೆ ದುಡ್ಡು ಕೊಡ್ತಾ ಇದ್ದಾರೆ, ಅದರಲ್ಲಿ ಅವರು ದೇ ಹ್ಯಾವ್ ಟು ರಿಟರ್ನ್ ಸಮ್ ಪಾರ್ಟ್ ಆ್ಯಂಡ್ ಸಮ್ ಪಾರ್ಟ್ ದೇ ವಿಲ್ ರಿಟೈನ್, ಇಂಟ್ರೆಸ್ಟ್ ಈಸ್ ಆಲ್ಸೋ ವೆರಿ ಮಿನಿಮಲ್. ಓಕೆ. ಅವ್ರಿಗೆ ಪ್ರೊಡಕ್ಟು ಇತ್ಯಾದಿ ಮಾಡೋದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಅದಕ್ಕೆ ಮಾರುಕಟ್ಟೆ ಒದಗಿಸ್ತಾ ಇದ್ದಾರೆ. ಒಬ್ಬೊಬ್ಬರು 15-20 ಸಾವಿರ ಗಳಿಸ್ತಾ ಇದ್ದಾರೆ. ಈಗ ನನಗೆ ನೆನಪಿರೋ ಮಟ್ಟಿಗೆ ಐ ಶುಡ್ ವೆರಿಫೈ ದಿಸ್, 70 ಲಕ್ಷ ಜನ ಈಗಾಗಲೇ ಇದ್ದಾರೆ ದೇಶದಲ್ಲಿ. ಲಖಪತಿ ದೀದಿ ಬರೋ 1 ವರ್ಷದೊಳಗೆ 3 ಕೋಟಿ ಜನರನ್ನು ಮಾಡಬೇಕು ಅಂತಿದೆ. ಮತ್ತು ಭಾಳ ಈಸಿ ಇದೆ. ಯಾವುದು ಇವತ್ತು ಸಮೀಪದ ಪಟ್ಟಣ ಪ್ರದೇಶದಲ್ಲಿ ಬೇಕಾಗಿರುವಂಥ ವಸ್ತುಗಳಿದೆ ಅದನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಸುತ್ತಲಿನ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ತಯಾರಾಗ್ತದೆ, ಆಟಿಕೆ ಸಾಮಾನುಗಳು ತಯಾರಾಗ್ತಾ ಇದೆ. ಓಕೆ. ಇದು ನಿಮಗೆ ಅನ್ಸುತ್ತೆ ಅದಂದ್ರೆ ಎಕನಾಮಿಕ್ ಪಾಲಿಸಿಯಲ್ಲಿನ ಡಿಫ್ರೆನ್ಸ್ ಅಂತ ಅಂದ್ರೆ ತಿಂಗಳಿಗೆ 2,000 ದುಡ್ಡು ಹಾಕ್ತೀನಿ ಅನ್ನುವಂಥದ್ದು ಅಥವಾ 10,000 ನೀನು ದುಡ್ಕೊಳ್ಳೋದಕ್ಕೆ ನಿಮಗೆ ವಾತಾವರಣ ಕಲ್ಪಿಸ್ತೀವಿ. ಮತ್ತು ಈ ಗ್ಯಾರಂಟಿಗಳ ಬಗ್ಗೆ ಜನರ ಗ್ಯಾರಂಟಿನೇ ಇಲ್ಲ, ಜನರು ಮಾತಾಡ್ತಾರೆ ಇಲೆಕ್ಷನ್ ಮುಗಿದ ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಅಂತ. ಇನ್ನು ಫ್ರೀ ಇಲೆಕ್ಟ್ರಿಸಿಟಿ ಬಗ್ಗೆ ಇವರೇನು ಮಾಡಿದಾರಲ್ಲ, ಇಷ್ಟು ಗೊಂದಲ ಇದೆ. ಅದು ಮೊದಲಿದ್ದು ಅದು 10% ಅಷ್ಟೇ ಜಾಸ್ತಿ ಅದು ಇದು ಅಂತ ಹೇಳೋದು. ಇಲೆಕ್ಷನ್ ಸಮೀಪ ಬರುವವರೆಗೆ ಪವರ್ ಕಟ್ ಇತ್ತು, ಪವರ್ ಕಟ್ ಫಾರ್ ದಿ ಸ್ಪೆಷಲಿ ಈ ನಿಮ್ಮ ಇರಿಗೇಷನ್ ಪಂಪ್ಸ್ಗೆ ಇತ್ಯಾದಿ ಸಿಕ್ಕಾಪಟ್ಟೆ. ಇವನ್ ಕೆಲವು ಕಡೆ ಪವರ್ ಕಟ್ಸು ರೆಗ್ಯುಲರ್ ಇದಕ್ಕೂ ಪವರ್ ಕಟ್ ಮಾಡಿದರೆ ಈಗ ಇಲೆಕ್ಷನ್ ಇದೆ ಮಾಡ್ತಾ ಇಲ್ಲ. ಈಗ ನಾವು ಮಾಡಿದ್ದೀವಿ ವಿದ್ಯುತ್ತು ಜೀರೋ ಬಿಲ್ ಅಂತೇಳಿ, ಸೂರ್ಯೋದಯ ಅಂತೇಳಿ, ಅದು ಜನವರಿ 22 ರಾಮ ಮಂದಿರ ದಿವಸ ಶುರು ಆಗಿದೆ. ಅದು 1 ಕಿಲೋವ್ಯಾಟ್ಗೆ 60,000. ಓಕೆ. ದುಡ್ಡು ಇನ್ವೆಸ್ಟ್ಮೆಂಟ್ 30,000 ರೂಪಾಯಿ ಸರ್ಕಾರ ಕೊಡ್ತದೆ. 30,000 ರೂಪಾಯಿ ಕಮ್ಮಿ ಇಂಟ್ರೆಸ್ಟಲ್ಲಿ 4-5% ಇಂಟ್ರೆಸ್ಟಿಗೆ ಲೋನ್ ಕೊಡ್ತೀವಿ. ನೀವೇನು ವಿದ್ಯುತ್ ಜನರೇಟ್ ಮಾಡ್ತೀರಿ ಅದು ನಿಮ್ಮ ಮನೆಗೆ ಎಷ್ಟು ಬೇಕಷ್ಟು ಯೂಸ್ ಮಾಡಿ, ಉಳಿದದ್ದು ವಿದ್ಯುತ್ತನ್ನು ನೀವು ಗ್ರಿಡ್ದಿಂದ ಅಲ್ಲಿ ಎಸ್ಕಾಮ್ಗಳು ಪರ್ಚೇಸ್ ಮಾಡ್ತಾವೆ. ಓಕೆ ಓಕೆ. ದೇ ವಿಲ್ ಪೇ ಯು ಬ್ಯಾಕ್ ಉಳಿದದ್ದು ಇದಕ್ಕೆ, ನೀವು ಅದರ ಮೇಲೆ ನಿಮ್ಮ ಕಂತನ್ನು ತುಂಬಿ. ಓಕೆ. ಆ್ಯಂಡ್ ಆಫ್ಟರ್ ಫ್ಯೂ ಇಯರ್ಸ್ ಅದರಿಂದ ಏನೋ ಆ ಕಂತು ತುಂಬಿದ್ದು ಮುಗಿತಾ ಇದ್ದಂಗೆ ಯು ವಿಲ್ ಅರ್ನ್. ದಿಸ್ ಈಸ್ ಸಸ್ಟೈನೇಬಲ್ ಮಾಡಲ್, ದೇಶಕ್ಕೂ ಒಳ್ಳೇದು ಇದು. ಇಂಡಸ್ಟ್ರಿ ಬೆಳೀತು ಮತ್ತು ನಮ್ಮದು ಥ್ರಸ್ಟ್ ಇದೆ ಸೋಲಾರ್ಗೆ, ನಮ್ಮದು ಕಮಿಟ್ಮೆಂಟ್ ಇದೆ.
ಜಗತ್ತಿಗೆ ಅಷ್ಟು ಟಾರ್ಗೆಟ್ ಅಚೀವ್ ಆಯ್ತು. ಈ ಬರೀ ಎಂ ಪಿ ಆಗಿರುವಾಗ ಈ ಕನೆಕ್ಟ್ ಇಟ್ಕೊಳ್ಳೋದು ಬೇರೆ, ಮಿನಿಸ್ಟರ್ ಆದ್ಮೇಲೆ ಸ್ವಲ್ಪ ಕಷ್ಟ ಆಗುತ್ತಲ್ರಿ? ಇಲ್ಲ ಪಾಪ್ ನಿಂತಿರ್ತಾರಲ್ಲ ನಮ್ಮ. ಅಲ್ಲ ನಾನು ಹಿಂಗೆ ಕನೆಕ್ಟ್ ಇಟ್ಕೊ, ಹಳ್ಳಿ ಹಳ್ಳಿ ಕನೆಕ್ಟ್ ಇಟ್ಕೊಳ್ಳೋದು ಹೇಳ್ತೀನಿ. ಕಷ್ಟ ಕಷ್ಟ ಭಾಳ, ಒಂದು ಸಿಸ್ಟಮ್ಯಾಟಿಕ್ ಮಾಡೆಲ್ ಬೇಕಾಗ್ತದೆ. ಬಂದವ್ರನ್ನ ಅಟೆಂಡ್ ಮಾಡೋದು, ಅವ್ರ ಗ್ರೀವೆನ್ಸಸ್ ಸಾಲ್ವ್. ನಾವು ಸಿಸ್ಟಮ್ ಭಾಳ ಪರ್ಫೆಕ್ಟ್ ಇಟ್ಟಿನ. ಹಾಂ, ಹೆಂಗೆ? ನಮ್ಮ ಆಫೀಸು ಭಾಳ ಸ್ಟ್ರಿಕ್ಟ್ ಇಟ್ಟಿನ ನಾನು. ಓಕೆ. ಸಾಧಾರಣ ಕೆಲಸಕ್ಕೆ, ಸಾಮಾನ್ಯ ಕೆಲಸಕ್ಕೆ ಎರಡನೇ ಸರ್ತಿ ಯಾರೂ ಬರಬಾರ್ದು. ಒಂದು ಸರ್ತಿ ಅವ್ರು ಕೆಲಸ ಮುಗಿಬೇಕು. ಯಾವುದು ನಿಮ್ಮ ಲೆವೆಲ್ದಲ್ಲಿ ಇರೋದಿಲ್ಲ ನನಗೆ ರಿಪೋರ್ಟ್ ಮಾಡಬೇಕು. ಓಕೆ. ಆಮೇಲೆ ನಾನು ಅವ್ರಿಗೆ ವಾಪಸ್ ಫೋನ್ ಮಾಡಿ ಐ ವಿಲ್ ರಿಪೋರ್ಟ್. ಆ್ಯಂಡ್ ಸಮ್ಟೈಮ್ಸ್ ಇಂಪಾರ್ಟೆಂಟ್ ಕೆಲಸ, ಇಂಪಾರ್ಟೆಂಟ್ ಕಾರ್ಯಕರ್ತದೆ, ನಾನು ಫೋನ್ ಮಾಡಿ ಹೇಳ್ತೀನಿ ನಾವು ಇಂಥದ್ದವ್ರು ಮಾತಾಡಿದ್ದೀನಿ ಹಿಂಗೆ ಹೋಗಿ ಫಾಲೋ ಅಪ್ ಮಾಡಿರಿ ಅಂತ. ಅದೆಲ್ಲ ಏನು ಸಮಸ್ಯೆ ಇಲ್ಲ. ಯಾರೂ ಇವತ್ತಿಗೂ ನೋಡ್ರಿ, ಈಗ ಇನ್ನು 3 ದಿವಸ ಇಲೆಕ್ಷನ್ ಇದೆ, ಪ್ರಹ್ಲಾದ್ ಜೋಶಿ ಸಿಗಲ್ಲ ಅಂತ ಯಾರೂ ಮಾತಾಡಿಲ್ಲ, ಪ್ರಹ್ಲಾದ್ ಜೋಶಿ ಕೆಲಸ ಮಾಡಿಲ್ಲ ಅಂತ ಮಾತಾಡಿಲ್ಲ. ಈಗ ಲಾಡನ್ ಇನ್ನೇನೋ ನಾವು ಅದನ್ನು ಸ್ವಲ್ಪ ಪ್ರಚಾರ ಮಾಡಿದ್ವಿ, ಕೆಲಸ ಮಾಡಿಲ್ಲ ಅಂತ ಯಾರೇ ಧೈರ್ಯದಿಂದ ಹೇಳಿ ಅಂತ ಇವತ್ತೊಂದೇನೋ ಹೇಳಿದ್ದಾನೆ ಅಂತ, ಎಲ್ಲೋ ಹೇಳಿದ್ದಾನೆ. ಸೊ ಇಟ್ಸ್ ಓಕೆ. ಈ ಕಲ್ಲಿದ್ದಲು ಇಲಾಖೆ ಎಕ್ಸ್ಪೀರಿಯನ್ಸ್ ಏನು? ಯಾಕಂದರೆ ಕಲ್ಲಿದ್ದಲು ಇಲಾಖೆಯಲ್ಲಿ ಕಲ್ಲಿದ್ದಲು ಕಾರ್ಯದರ್ಶಿ ಕೋಲ್ ಸೆಕ್ರೆಟರಿ ಜೈಲಿಗೆ ಹೋದರು, ಕೋಲ್ ಮಂತ್ರಿಗಳ ಜೈಲಿಗೆ ಹೋದರು, ಒಂದು ರೀತಿ ಜೈಲಿಗೆ ಹೋಗೋ ಇಲಾಖೆ. ಹೇಗೆ ಮ್ಯಾನೇಜ್ ಮಾಡಿದರೆ 5 ವರ್ಷ? ನೋಡಿ, ನಾನು ಹೇಳೋದು ಪ್ರಶಾಂತ, ನಿಮ್ಮ ಇಂಟೆಂಟ್ ಹೆಂಗಿರ್ತದೆ ಅದ್ರ ಮೇಲೆ ಇರ್ತದೆ. ಕೆಟ್ಟ ಕಾನೂನಿನಲ್ಲಿ ಒಳ್ಳೆ ಆಡಳಿತ ಕೊಡ್ಬೋದು, ನೀವು ಒಳ್ಳೆ ಮನಸ್ಸಿದ್ದರೆ. ಭಾಳ ಒಳ್ಳೆ ಕಾನೂನು ಇದ್ರೆ, ನಿಮ್ಮ ಕೆಟ್ಟ ಮನಸ್ಸು ಇತ್ತು ಅಂದ್ರೆ, ನಿಮ್ಮ ಕೆಟ್ಟ ಉದ್ದೇಶ ಇತ್ತು ಅಂದ್ರೆ ನೀವು ಕೊಡೋಕ್ಕಾಗಲ್ಲ. ಐ ಹ್ಯಾಡ್ ಡಿಸೈಡೆಡ್ ಇದರಿಂದ ನಾವು ಏನೂ ಅಪೇಕ್ಷೆಯನ್ನು ಪಡಲಾರ್ದೆ. ಪ್ರಧಾನಮಂತ್ರಿಗಳು ಏನಿಷ್ಟು ವಿಶ್ವಾಸ ಇಟ್ಕೊಟ್ಟಿದ್ದಾರೆ ಇದನ್ನು ಟ್ರಾನ್ಸ್ಪರೆಂಟ್ ಸಿಸ್ಟಮ್ದಲ್ಲಿ, ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಇದನ್ನು ಈ ಸೆಕ್ಟರನ್ನು ಚೇಂಜ್ ಮಾಡಬೇಕು. ಮತ್ತು ನಾವು ತಿಂಗಳಕ್ಕೆ 2.5 ಲಕ್ಷ ಕೋಟಿ ರೂಪಾಯಿ, ವರ್ಷಕ್ಕೆ 2.5 ಲಕ್ಷ ಕೋಟಿ ರೂಪಾಯಿದಷ್ಟು ಕಲ್ಲಿಂದ ಆಮದು ಮಾಡ್ತೀವಿ. 2.5 ಲಕ್ಷ ಕೋಟಿ? ಹೌದು. ಇದು ನಿಲ್ಬೇಕು, ನಮ್ಮ ಹತ್ರ ಇಷ್ಟು ಕಲ್ಲಿದ್ದಿದೆ ಅಂತ ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.